ಸ್ನೇಹಿತರೆ, ಈ ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಈ ಆಗಸ್ಟ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಏನೆಲ್ಲ ಎಚ್ಚರಿಕೆಗಳನ್ನು ಅನುಸರಿಸಬೇಕು ಅನ್ನುವಂತಹ ಬಹುಮುಖ್ಯವಾಗಿರತಕ್ಕಂಥ ವಿಷಯ. ಈ ತಿಂಗಳಲ್ಲಿ ನಿಮಗೆ ಹಿಂದೆ ಇರತಕ್ಕಂಥ ಕಷ್ಟಗಳು ದೂರ ಆಗುತ್ತಾ, ನಿಮಗೆ ಧನಪ್ರಾಪ್ತಿ ಯೋಗ ಇದೆಯಾ, ಹತ್ತು ಹಲವಾರು ಮುಖ್ಯವಾಗಿರತಕ್ಕಂಥ ವಿಚಾರಗಳ ಜೊತೆಯಲ್ಲಿ ಅದ್ಭುತವಾಗಿರತಕ್ಕಂಥ ಪರಿಹಾರಗಳು ಕೂಡ ವಿಡಿಯೋದ ಕೊನೆಯಲ್ಲಿ ಸಿಗ್ತಾ ಇರತಕ್ಕಂಥದ್ದು ವಿಶೇಷ. ನಾವೊಂದಿಷ್ಟು ಅದನ್ನು ಸರಳವಾಗಿ ಸುಲಭವಾಗಿ ತಿಳಿಸುವಂಥ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ರಿಂದ ವಿಡಿಯೋ ಕೊನೆ ತನಕ ನೋಡಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಹಾಗಿದ್ರೆ ಕುಂಭರಾಶಿಯವರಿಗೆ ನೀವು ತಿಳಿದುಕೊಂಡಿರುವ ಹಾಗೆ ಈ ಹಿಂದಿನ ಅನೇಕ ವಿಡಿಯೋಗಳಲ್ಲೂ ಕೂಡ ನಾವು ಹೇಳಿದ್ದೀವಿ, ಕುಂಭರಾಶಿಯವರ ಜನ್ಮ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಚರಣ, ಶತಭಿಷ ನಕ್ಷತ್ರದ 4 ಚರಣಗಳು, ಪೂರ್ವಭಾದ್ರ ನಕ್ಷತ್ರದ ಮೊದಲ 3 ಚರಣಗಳು ಸೇರಿರತಕ್ಕಂತಹ ಕುಂಭರಾಶಿ ಅಂದರೆ ಈ ನಕ್ಷತ್ರಗಳು ಕುಂಭರಾಶಿ ಅಂಡರ್ನಲ್ಲಿ ಬರುತ್ತೆ. ಇನ್ನು ಕುಂಭರಾಶಿಯವರ ಮಿತ್ರ ರಾಶಿಗಳು ಯಾವುವು ಅಂತಂದರೆ ವೃಷಭ, ಮಕರ, ಮೀನ ರಾಶಿ, ಆದರೆ ಶತ್ರು ರಾಶಿ ಮೇಷ, ಕಟಕ, ಸಿಂಹ ಆಗಿರತಕ್ಕಂಥದ್ದು. ಇನ್ನು ಕುಂಭರಾಶಿಯವರಂದ ತಕ್ಷಣ ಕೇಳಬೇಕಾ, ಯಾವತ್ತಿಗೂ ಕೂಡ ಸತ್ಯವನ್ನು ಹೇಳುವಂಥದ್ದು, ನಂಬಿಕಸ್ಥರು, ಸತ್ಯಾನ್ವೇಷಕರು, ಬಹಳಷ್ಟು ನಂಬಿದ್ರು ಅಂತಂದರೆ ಪ್ರಾಣಕ್ಕೆ ಪ್ರಾಣ ಕೊಡುವಂತಹ ವಿಶ್ವಾಸಿಕರು, ಬಹಳಷ್ಟು ನಂಬಿಕೆಯನ್ನು ಚಾಚು ತಪ್ಪದೆ ಉಳಿಸ್ಕೊಂಡು ಬರುವಂಥ ವ್ಯಕ್ತಿಗಳು ಯಾರು ಅಂತ ಕೇಳಿದ್ರೆ ಅದು ಕುಂಭರಾಶಿಯವರು ಅಂತ ಹೇಳಬೇಕು. ಇಂಥ ಕುಂಭರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಏನು ಫಲ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋದಾದರೆ ನೋಡಿ, ಹಣಕಾಸು ಸಂಸ್ಥೆಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ, ಹಣಕಾಸಿನ ಲೇವಾದೇವಿಯನ್ನು ಮಾಡ್ತಾ ಇರತಕ್ಕಂಥವ್ರಿಗೆ, ಯಾವುದೋ ಒಂದು ಹೊಸ ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಯಾವುದೇ ಒಂದು ಆಸ್ತಿಯನ್ನು ಕೊಂಡುಕೊಳ್ತಾ ಇದ್ದೀರಿ, ಬೆಲೆ ಬಾಳುವಂಥ ವಸ್ತುವನ್ನು ಮನೆಗೆ ತರ್ತಾ ಇದ್ದೀರಿ, ಯಾವುದೇ ಒಂದು ಹಣಕಾಸಿನ ವ್ಯವಹಾರವನ್ನು ನೀವು ಮಾಡ್ತಾ ಇದ್ದೀರಿ, ನಂಬಿಕೆ ಇರಬೇಕು, ಎಚ್ಚರಿಕೆ ಇರಬೇಕು, ಆ ಒಂದು ಪ್ಯೂರಿಟಿಯನ್ನು ಚೆಕ್ ಮಾಡ್ಕೋಬೇಕು ನೀವು ಮಾಡ್ತಕ್ಕಂಥ ವ್ಯವಹಾರಕ್ಕೆ. ಏ ಬಿಡಪ್ಪ, ನನಗೆ ನಂಬಿಕೆ ಇಷ್ಟ ವ್ಯಕ್ತಿಗಳಿದ್ದಾರೆ, ಇವ್ರಿಗೇನೋ ಒಂದಿಷ್ಟು ದುಡ್ಡು ಬೇಕಾಗಿದೆ ಕೊಟ್ಟು ಬಿಡೋದು, ಅಥವಾ ನಿಮ್ಮ ಹತ್ರ ಇಲ್ಲದೆ ಇದ್ದರೂ ಕೂಡ ಬೇರೆಯವ್ರ ಕಡೆ ಇಸ್ಕೊಂಬಂದು ಅವರಿಗೆ ಕೊಟ್ಟು ಬಿಡೋದು, ಅಥವಾ ಮಧ್ಯಸ್ಥಿಕೆ ಜಾಮೀನು ಆಗುವಂಥದ್ದು, ಅಥವಾ ಪಾರ್ಟ್ನರಿಂದ ಬಿಸ್ನೆಸ್ ಮಾಡ್ತಕ್ಕಂಥದ್ದು, ಅಥವಾ ಏನೋ ಒಂದು ಯಾರೋ ಬಿಸ್ನೆಸ್ ಮಾಡಿದ್ದಾರೆ ನಾನು ಮಾಡಿಬಿಡಬೇಕು, ಬೇರೆ ಕಡೆಯಿಂದ ಒಂದಿಷ್ಟು ದುಡ್ಡು ಎತ್ತಾಕೊಂಬಂದು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು, ಯಾವುದೋ ಕಾರು, ಬಂಗ್ಲೆ, ಸೈಟು, ಹೊಲ, ಮನೆ, ಏನೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಿಬಿಡ್ಬೇಕಾದ್ರೆ ಎಚ್ಚರಿಕೆ ಇರಬೇಕು. ಅದು ಎಷ್ಟು ನಂಬಿಕೆ ಇದೆ, ಇದು ಸಕ್ಸಸ್ ಇದೆಯಾ, ಈ ವ್ಯವಹಾರ ನಾನು ಮಾಡ್ಬೋದಾ, ಇದು ನಂಬಿಕೆಗೆ ಯೋಗ್ಯ ಇದೆಯಾ, ಇದ್ರ ಬಗ್ಗೆ ಎಲ್ಲ ನೀವು ಯೋಚನೆ ಮಾಡಬೇಕು. ಜೊತೆಗೆ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳನ್ನು ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅಂದರೆ ನನ್ನ ಹತ್ರ ಇರುವಂಥ ದುಡ್ಡು ಸರಿ ಇದೆಯಾ, ಅಥವಾ ನಾನು ಸಾಲ ಮಾಡ್ತಾ ಇದ್ದೀನಿ, ನಾನು ಇದನ್ನು ತೀರಿಸಬಲ್ಲೆನಾ, ಅನವಶ್ಯಕವಾಗಿ ಕೆಲವೊಂದು ಹಣಕಾಸಿನ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡ್ಬಿಡ್ಬೋದು, ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಡ್ಬೋದು, ಆ ರೀತಿ ನೀವು ಮಾಡೋ ಹಾಗಿಲ್ಲ. ಹಾಗಾಗಿ ಈ ವಿಡಿಯೋದಿಂದ ತಿಳ್ಕೋಬೇಕಾಗಿರುವಂಥ ಬಹುದೊಡ್ಡ ಎಚ್ಚರಿಕೆ ಇದು. ನೀವು ಹಣಕಾಸಿಗೆ ಸಂಬಂಧಪಟ್ಟಂತಹ, ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗತ್ತೆ. ಯಾಕಂತಂದರೆ ನೀವಿದ್ದಲ್ಲೇ ಕೆಲವೊಂದು ಸಮಸ್ಯೆಗಳು ಹುಡುಕುವಂತ ಬರ್ತಾ ಇರುತ್ತೆ. ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವ ಆಗಿದೆ. ನೋಡ್ಕೊಳ್ಳಿ ಬೇಕಿದ್ರೆ, ಏನೋ ಒಂದು ಕಾಂಟ್ರವರ್ಸಿಗಳು, ಸುಮ್ಮನೆ ಇದ್ರೂ ಕಾಂಟ್ರವರ್ಸಿಗಳು, ಅಥವಾ ನಿಮ್ಮನ್ನು ಬಿಟ್ಟಿರೋಲ್ಲ ಜನ, ನಿಮ್ಮನ್ನು ತಗಲಾಕ್ಬಿಡ್ತಾರೆ, ಈ ರೀತಿ ಆಗುವಂಥ ಸಾಧ್ಯತೆಗಳು ಇರೋದ್ರಿಂದ ನೀವು ಎಚ್ಚರಿಕೆಯನ್ನು, ಅದು ಚಿಕ್ಕ ವ್ಯವಹಾರ ಇರ್ಬೋದು ಅಥವಾ ದೊಡ್ಡ ವ್ಯವಹಾರ ಇರ್ಬೋದು, ನೀವು ಇರುವಂತಹ ಮಟ್ಟಕ್ಕೆ ಅನುಸಾರವಾಗಿ, ಅದು 100 ರೂಪಾಯಿ ವ್ಯವಹಾರ ಹಿಡ್ಕೊಂಡು ಕೋಟಿಗಟ್ಟಲೆ ವ್ಯವಹಾರಗಳವರೆಗೇನು ಕೂಡ ಇದು ಅಪ್ಲೈ ಆಗುತ್ತೆ ಕುಂಭರಾಶಿಯವರಿಗೆ. ಇದ್ರ ಬಗ್ಗೆ ಬಹಳಷ್ಟು ಗಮನದಲ್ಲಿಟ್ಕೊಂಡು ನಿಮ್ಮ ದೈನಂದಿನ ಕಾರ್ಯಚಟುವಟಿಕೆ, ನಿಮ್ಮ ಮುಂದಿನ ಯೋಜನೆಗಳನ್ನು ರೂಪಿಸ್ಕೋಬೇಕಾಗತ್ತೆ. ಅಂದರೆ ಮಾತ್ರ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅವಕಾಶಗಳು, ಸಂತೋಷಗಳು ಸಿಗುತ್ತೆ, ಸಕ್ಸಸ್ ಸಿಗುತ್ತೆ. ಆಯ್ತಾ? ಜೊತೆಗೆ ಈ ವಿದ್ಯಾ ಇಲಾಖೆಯನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಸ್ವಲ್ಪ ಬಡ್ತಿ ಸಿಗುತ್ತೆ. ವಧುವರರ ಅನ್ವೇಷಣಾ ಕೇಂದ್ರಗಳನ್ನು ನಡೆಸ್ತಾ ಇರತಕ್ಕಂಥವ್ರಿಗೆ ಹೆಚ್ಚಿನ ಧನ ನಿರೀಕ್ಷೆ ಮಾಡ್ಬೋದು. ಭೂ ವ್ಯವಹಾರ ಮಾಡ್ತಕ್ಕಂಥವ್ರು, ಷೇರು ಮಾರುಕಟ್ಟೆಗೆ ಸಂಬಂಧಿಸಿರತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥದ್ರಲ್ಲಿ, ಯಂತ್ರೋಪಕರಣಗಳ ತಯಾರಿಕೆಯಲ್ಲಿ ಲಾಭ ಅಂತೂ ಚೆನ್ನಾಗಿದೆ, ಎಚ್ಚರಿಕೆ ಅಂತೂ ಅಗತ್ಯವಾಗಿ ಬೇಕು ಅನ್ನುವಂಥದ್ದು ಗಮನದಲ್ಲಿರಲಿ. ಇನ್ನೂ ನಾನು ನಿಮಗೆ ಅದ್ಭುತವಾಗಿರತಕ್ಕಂಥ ವಿಚಾರಗಳನ್ನು ತಿಳಿಸುವಂಥದ್ದಿದೆ ಈ ವಿಡಿಯೋದಲ್ಲಿ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಅದ್ಭುತವಾಗಿರತಕ್ಕಂಥ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್.
ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರೆಲ್ಲ ವೀಕ್ಷಕರೇ, ಈ ಜಾತಕ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. 80-100 ಪುಟಗಳ ಸಂಪೂರ್ಣವಾದ ಜನ್ಮ ಜಾತಕ ಫಲ, ನಿಮ್ಮದೇ ಆಗಿರತಕ್ಕಂಥ ಜನ್ಮ ಜಾತಕ ಫಲ. ಈಗಲೇ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ವೀಕ್ಷಕರೇ ನೋಡಿ, ಈ ಏನಾದರೂ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ ಅಂತಂದರೆ, ನೀವೇ ರೆಡಿಮೇಡ್ ಮಾಡ್ತಾ ಇದ್ದೀರಿ, ರೆಡಿ ಮಾಡ್ತಾ ಇದ್ದೀರಿ, ತಯಾರಿಸ್ತಾ ಇದ್ದೀರಿ, ಇಂಥದ್ದೇನಾದರೂ ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ಪರವಾಗಿಲ್ಲ, ಒಳ್ಳೆಯ ಲಾಭಗಳು ಸಿಗುವಂಥ ಸಾಧ್ಯತೆಗಳಿದೆ. ಜೊತೆಗೆ ವ್ಯಾಪಾರಸ್ಥರಿಗೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದ್ದರೂ ಕೂಡ ಆ ಕಾಂಪಿಟೇಷನ್ನಲ್ಲಿ ನಿಮಗೆ ಜಯ ಸಿಗುತ್ತೆ. ಯಾಕಂತಂದರೆ ಅನುಭವ ನಿಮಗಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಯಾಕಂದರೆ ನಿಮ್ಮ ಜೀವನ ಅಷ್ಟು ನಿಮಗೆ ಪಾಠ ಕಲಿಸಿದೆ. ಹಾಗಾಗಿ ಆ ಎಕ್ಸ್ಪೀರಿಯನ್ಸಿಂದ ನೀವು ಬೀಟ್ ಮಾಡುವಂಥ ಸಾಧ್ಯತೆಗಳಿದೆ. ಅಂದರೆ ನಿಮ್ಮ ಹಿಂಬಾಲಕರಿಗೆ ಯಾರು ನಿಮ್ಮ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅವರಿಗೆ ಒಳ್ಳೆ ಟಕ್ಕರನ್ನು ಕೊಡುವಂಥದ್ದು. ನೀವು ಜೀವನದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಸಕ್ಸಸ್ ಆಗುವಂಥ ನಿಟ್ಟಿನಲ್ಲಿ ನೀವು ಹೆಚ್ಚಿನ ಪರಿಶ್ರಮವನ್ನು ಪಡ್ತಾ ಇರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಮತ್ತೊಂದು, ನೀವು ಸಮಯಕ್ಕೆ ಬಹಳ ಮಹತ್ವವನ್ನು ಕೊಡಬೇಕಾಗುತ್ತೆ. ಇದು ಒಂದು ಬಹಳ ಎಚ್ಚರಿಕೆ ಅಂತ ನೀವು ತಗೊಂಡ್ರು ಬಹಳ ಸಂತೋಷ. ಯಾಕಂತಂದ್ರೆ ಸಮಯ ಹೋಗ್ತಾ ಇದೆ. ನೀವು ಮನಸ್ಸು ಮಾಡಿದ್ರೆ ನಿಮ್ಮ ಶಕ್ತಿ ಅಂಥದ್ದು, ನಿಮ್ಮ ವಿಚಾರಧಾರೆಗಳು ಅಂಥದ್ದು, ನಿಮ್ಮ ಬುದ್ಧಿವಂತಿಕೆ ಅಂಥದ್ದು ಅನ್ನುವಂಥದ್ದು ಎಷ್ಟೋ ಜನರಿಗೆ ಗೊತ್ತೇ ಇಲ್ಲಲ್ಲ. ಯಾಕಂತಂದ್ರೆ ಅಷ್ಟು ತಾಕತ್ತಿದೆ ನಿಮ್ಮಲ್ಲಿ. ತಾಳ್ಮೆ ಮತ್ತು ಬುದ್ಧಿವಂತಿಕೆಯ ಜೊತೆಗೆ ಸಮಯವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕು. ಹೆಚ್ಚು ಜನರಿಗೆ ನಾನು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಳ್ಳಿ ಅಂತೇಳಿ ಸಲಹೆ ಕೊಡ್ತೇನೆ. ಯಾಕಂತಂದರೆ ನಿಮ್ಮ ಮೊಬೈಲಲ್ಲೇ ನಿಮ್ಮ ಕೆಲಸ ಇದ್ದರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಎಷ್ಟು ಅವರ್ ಕೆಲಸ ಮಾಡ್ತಾ ಇದ್ರಿ ಅದಕ್ಕಿಂತ 1 ಅವರ್ ಜಾಸ್ತಿ ಮಾಡಿಕೊಳ್ಳಿ. ಜೊತೆಗೆ ಆ ಕೆಲಸವನ್ನು ಪ್ರೀತಿಸಿ. ಅದರಿಂದ ನಿಮಗೆ ಖಂಡಿತವಾಗಿಯೂ ಜೀವನದಲ್ಲಿ ಬಹಳ ಉಪಯೋಗ ಆಗುತ್ತೆ. ಇದು ಬಹುದೊಡ್ಡ ಎಚ್ಚರಿಕೆ. ಇದು ನೀವು ಎಕ್ಸ್ಟ್ರಾ ಒಂದು ಟೈಮ್ ತೆಗೆದುಕೊಂಡು ನೀವು ಕೆಲಸ ಮಾಡಿ, ನೀವು ಅದ್ಭುತ ರಿಸಲ್ಟನ್ನು ಬರುವಂಥ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಅದು ತಿಂಗಳಲ್ಲೇ ಸಿಗ್ಬೋದು, ವರ್ಷದಲ್ಲೇ ಸಿಗ್ಬೋದು ಅದರ ಪ್ರತಿಫಲ. ಹಾಗಾಗಿ ಇದನ್ನು ನೀವು ಅಪ್ಲೈ ಮಾಡ್ಕೊಂಡು ನೋಡಿ, ಬೇಕಿದ್ರೆ ಆಮೇಲೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇದು ಎಷ್ಟು ಚೆನ್ನಾಗಿ ಈ ಫಾರ್ಮುಲಾ ವರ್ಕ್ ಆಗುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ವಿದ್ಯಾರ್ಥಿಗಳಿಗೂ ನಾನು ಇದೇ ಎಚ್ಚರಿಕೆಯನ್ನು ಹೇಳಲಿಕ್ಕೆ ಬಯಸ್ತೇನೆ. ಸ್ವಲ್ಪ ಈ ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿಕೊಂಡು ಓದಿನ ಕಡೆ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಈ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಏನೋ ಆಸ್ತಿ ಮಾಡ್ತಾ ಇದ್ದೀರಿ, ವ್ಯಾಪಾರ ಮಾಡ್ತಾ ಇದ್ದೀರಿ, ಮಕ್ಕಳಿಗೆ ಸಂಬಂಧಿಸಿರ್ತಕ್ಕಂಥ ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂತಂದರೆ ನಿಮಗೆ ಒಳ್ಳೆ ಲಾಭ ಇದೆ. ಬಹಳಷ್ಟು ಅನುಕೂಲತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರುತ್ತೆ. ಜೊತೆಗೆ ಈ ವೈದ್ಯರಿಗೆ ಅನುಕೂಲತೆಗಳಿದೆ, ವಿದ್ಯಾರ್ಥಿಗಳಿಗೆ ಅನುಕೂಲತೆಗಳಿದೆ. ಜೊತೆಗೆ ಈ ಏನಾದರೂ ರಿಸರ್ಚ್ ಮಾಡ್ತಾ ಇದ್ದೀರಿ, ಹೊಸದನ್ನು ಕಲಿತಾ ಇದ್ದೀರಿ ಅಂತಂದರೆ ನೀವು ವಿದೇಶಕ್ಕೆ ಅಥವಾ ಹೊರ ರಾಜ್ಯಕ್ಕೆ ಹೊರ ಜಿಲ್ಲೆಗೆ ಹೋಗುವಂತಹ ಸನ್ನಿವೇಶಗಳು ಕೂಡ ಬಹಳಷ್ಟು ಹೆಚ್ಚಿನ ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಅಧ್ಯಯನದಲ್ಲಿ ಬಹಳಷ್ಟು ಆಸಕ್ತಿ ಇರುತ್ತೆ, ಅದರಲ್ಲಿ ಸಕ್ಸಸ್ ಕೂಡ ನಿಮಗೆ ಸಿಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಇನ್ನು ಈ ತಂತ್ರಜ್ಞಾನ ಆಧರಿಸಿರ್ತಕ್ಕಂಥ ಉದ್ಯೋಗದಲ್ಲಿ
ಬಹಳಷ್ಟು ಸ್ಥಿರತೆ ಇರುತ್ತೆ. ವ್ಯಾಪಾರಿಗಳಿಗೆ ಯಾವುದೇ ತರದ ವ್ಯಾಪಾರ ಮಾಡಿ, ನೀವು ಯಾವುದೇ ತರದ ವ್ಯಾಪಾರ ಮಾಡಿದ್ರು ಕೂಡ ಅದು ಇದು ಅಂತಲ್ಲ, ನೀವು ಮಾಡ್ತಾ ಇರತಕ್ಕಂತ ವ್ಯಾಪಾರದಲ್ಲಿ ನೀವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಲಾಭ ಇದೆ. ಆದ್ರೆ ನಾನು ಹೇಳಿರುವಂತ ಒಂದೆರಡು ಮೂರು ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಟುಕೊಂಡು ನೀವು ಕೆಲಸ ಮಾಡಿದ್ದೆ ಆದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಲಾಭಗಳು ನಿರೀಕ್ಷೆ ಮಾಡತಕ್ಕಂತ ಸನ್ನಿವೇಶಗಳು ಕಂಡು ಬರುತ್ತೆ. ಜೊತೆಗೆ ನೀವೇನಾದ್ರೂ ಶೇರ್ ಮಾರ್ಕೆಟ್ ನಲ್ಲಿ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಖಂಡಿತ ಮಾಡಬಹುದು, ಆದ್ರೆ ಸಡನ್ ಆಗಿ ನೀವು ಏನೋ ಒಂದು ದೊಡ್ಡ ಲಾಭ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳಕ್ ಹೋಗ್ಬೇಡಿ. ಅದು ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ನಿಧಾನವಾಗಿ ನಿಮಗೆ ಒಳ್ಳೆ ಪ್ರತಿಫಲ ಸಿಗುವಂತ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಾನು ಪರಿಹಾರ ಇನ್ನು ಹೇಳ್ಬೇಕಲ್ವಾ, ಈ ಪರಿಹಾರದ ಅವಶ್ಯಕತೆ ನಿಮ್ಗೆ ಖಂಡಿತವಾಗ್ಲೂ ಇದೆ. ಆದ್ರೆ ಈ ಒಂದು ತಿಂಗಳಲ್ಲಿ ನಿಮ್ಗೆ ಖಂಡಿತವಾಗ್ಲೂ ಸಕ್ಸಸ್ ಅನ್ನುವಂಥದ್ದು ಇದೆ. ಆದ್ರೆ ಅದರ ಜೊತೆಗೆ ಎಚ್ಚರಿಕೆಗಳನ್ನ ನಾವು ಏನ್ ಹೇಳಿದ್ದೀವಿ ಅದನ್ನ ಅನುಸರಿಸಿದ್ರೆ ನೀವು ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಲಾಭ ಆಗುತ್ತೆ ಅನ್ನುವಂಥದ್ದಂತೂ ಸತ್ಯ. ಇನ್ನು ಪರಿಹಾರ ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದೀವಿ. ಉಪಯೋಗ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ಇನ್ನೂ ಬಹಳಷ್ಟು ಉಪಯುಕ್ತವಾಗಿರತಕ್ಕಂಥ ವಿಡಿಯೋಗಳ ಮಾಹಿತಿಗಳು ಸಿಗ್ತವೆ, ಹೋಗಿ ನೋಡ್ಕೊಳ್ಳಿ ನಮ್ಮ ಚಾನಲಲ್ಲಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಪರಿಹಾರ ಅನ್ನುವಂಥದ್ದು ಏನ್ ಮಾಡ್ಕೋಬೇಕು ಆಗಸ್ಟ್ ತಿಂಗಳಲ್ಲಿ ಕುಂಭರಾಶಿಯವರು ಅಂತಂದ್ರೆ, ನೋಡಿ, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು, ಶಿವಪಂಚಾಕ್ಷರಿ ಮಂತ್ರವನ್ನ ಪಠಣ ಮಾಡತಕ್ಕಂಥದ್ರಿಂದ ಬಹಳ ಒಳ್ಳೆ ಫಲ ಸಿಗುವಂತಹ ಸನ್ನಿವೇಶಗಳು ನಿಮ್ಗೆ ಕಂಡು ಬರುತ್ತೆ. ಪವಿತ್ರ ಕ್ಷೇತ್ರಗಳಲ್ಲಿ ನಾಗ ಹೋಮವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಈ ಪಶು ಪಕ್ಷಿಗಳಿಗೆ ಅನ್ನ ಆಹಾರವನ್ನ ನೀಡತಕ್ಕಂತಹ, ನೀರನ್ನ ನೀಡತಕ್ಕಂತಹ ಪ್ರಯತ್ನವನ್ನ ಮಾಡಿ. ಇನ್ನು ದೇವಸ್ಥಾನಗಳಲ್ಲಿ ನಡೀತಕ್ಕಂತಹ ನಾಗಹೋಮಕ್ಕೆ ಕೈಲಾಗಿರತಕ್ಕಂಥದ್ದನ್ನ ಮಾಡಿಕೊಂಡ್ರೆ ನಿಮಗೆ ಅದ್ಭುತವಾಗಿರತಕ್ಕಂತಹ ಫಲ ಸಿಗ್ತಾ ಇರತಕ್ಕಂಥದ್ದು. ಒಳ್ಳೆ ಫಲ ಸಿಗಲಿ, ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.